ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ನಾಡನುಡಿ ಸಾಧಕರು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರ ಪ್ರಾಯೋಜಿತ ಕಾರ್ಯಕ್ರಮ ನಾಡನುಡಿ ಸಾಧಕರು. ಸಾಹಿತ್ಯ, ಕಲೆ ಹಾಗೂ ಜನಪದ ಅಧ್ಯಯನ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದವರಾಗಿರುವ ಡಾಕ್ಟರ್ ಕಾಳೇಗೌಡ ನಾಗವಾರರು ಜನಪದ ಸಾಹಿತ್ಯಕ್ಕೆ ಆಧುನಿಕತೆಯ ಮೆರುಗು ನೀಡಿದವರಲ್ಲಿ ಒಬ್ಬರಾಗಿದ್ದು ಬಂಡಾಯ ಸಾಹಿತ್ಯದ ಮುಂಚೂಣಿಯಲ್ಲಿರುವ ಕ್ರಿಯಾಶೀಲ ಸಂಘಟಕರಾಗಿದ್ದಾರೆ. ಪ್ರಾಥಮಿಕ ಶಾಲೆಯ ದಾಖಲೆಗಳ ಪ್ರಕಾರ 1947 ಇಸ್ವಿ ಫೆಬ್ರವರಿ ತಿಂಗಳ 2 ತಾರೀಕಿನಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಜನಪದ ಕಲೆಗಳ ತವರು ಎಂದೇ ಹೆಸರಾಗಿರುವ ನಾಗವಾರ ಗ್ರಾಮದ ರೈತ ಕುಟುಂಬದಲ್ಲಿ ಡಾಕ್ಟರ್ ಕಾಳೇಗೌಡ ನಾಗವಾರರು ಜನಿಸಿದರು. ಇವರ ತಂದೆ ಸಿದ್ದೇಗೌಡ, ತಾಯಿ ಲಿಂಗಮ್ಮ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮವಾದ ನಾಗವಾರದಲ್ಲಿ ಪ್ರಾರಂಭಿಸಿದ ಡಾಕ್ಟರ್ ಕಾಳೇಗೌಡರು ನಂತರ ಚನ್ನಪಟ್ಟಣ, ಮಂಡ್ಯ ಹಾಗೂ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಪಡೆದರು. 1971 ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ ಎಂಎ ಪದವಿ ಪಡೆದ ಇವರು 1985 ತಮ್ಮ ಕಾಡುಗೊಲ್ಲರ ಒಂದು ಹಟ್ಟಿಯ ಅಧ್ಯಯನ ಎಂಬ ಸಂಶೋಧನಾ ಮಹಾಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಗಳಿಸಿದರು. ಡಾಕ್ಟರ್ ಕಾಳೇಗೌಡ ನಾಗವಾರರು 1971 ಕೊಡಗು ಜಿಲ್ಲೆ ಗೋಣಿಕೊಪ್ಪಲಿನ ಕಾವೇರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1971 ಗೋಣಿಕೊಪ್ಪಲಿನಲ್ಲಿ ಸೇವೆ ಸಲ್ಲಿಸಿದ ಇವರು 1974 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕನಕಪುರದ ರೂರಲ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿ 1974-85 ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತೀಯ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಮುಂದೆ 1985-2007 ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ಸೇವೆಯಿಂದ ನಿವೃತ್ತರಾದರು. ಜಾನಪದ ಪರಂಪರೆಯಲ್ಲಿರುವ ಜ್ಞಾನ ಹಾಗೂ ಚಿಂತನೆ ಬಹಳ ಮುಖ್ಯವಾದದ್ದು. ಜಾನಪದದ ವಿವೇಕ ಎಲ್ಲಾ ಕಾಲಕ್ಕೂ ಮಾನ್ಯವಾದದ್ದು ಎಂದು ನಂಬಿರುವ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಾಳೇಗೌಡ ನಾಗವಾರರು ನಿರಂತರ ಅಧ್ಯಯನ ಹಾಗೂ ಅಧ್ಯಾಪನದೊಡನೆ ಕನ್ನಡ ಸಾರಸ್ವತ ಲೋಕಕ್ಕೆ ವಿಶಿಷ್ಟವಾದ ಕೊಡುಗೆ ನೀಡಿದವರಾಗಿದ್ದಾರೆ. ಕಥೆ, ಕಾವ್ಯ, ವಿಚಾರ ವಿಮರ್ಶೆ, ಜಾನಪದ ಸಂಪಾದನೆ, ಸಂಶೋಧನೆ ಇತ್ಯಾದಿ ಸಾಹಿತ್ಯ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿ ಕೈಗೊಂಡಿರುವ ಡಾಕ್ಟರ್ ನಾಗವಾರರು 40 ಹೆಚ್ಚು ಕೃತಿಗಳನ್ನು ರಚಿಸಿದವರಾಗಿದ್ದಾರೆ. ಬೆಟ್ಟ ಸಾಲು ಮಳೆ, ಅಲೆಗಳು, ಈ ಮಂಜಿನೊಳಗೆ, ಕಣ್ಣಾಚೆಗೆ ಇತ್ಯಾದಿಗಳು ಡಾಕ್ಟರ್ ಕಾಳೇಗೌಡ ನಾಗವಾರರು ಬರೆದ ಕಥಾ ಸಂಕಲನಗಳಾಗಿವೆ. ಕರಾವಳಿಯಲ್ಲಿ ಗಂಗಾಲಗ್ನ, ಕೆನ್ನೆಯ ಸ್ನೇಹ, ಗಾಳಿ ಬೆಳಕಿನ ಪಯಣ ಇತ್ಯಾದಿಗಳು ಇವರ ಕಾವ್ಯಕೃತಿಗಳಾಗಿದ್ದು ಪ್ರೀತಿ ಮತ್ತು ನಿರ್ಭೀತಿ, ತ್ರಿಪದಿರಗಳೆ ಮತ್ತು ಜನಪದ ಸಾಹಿತ್ಯ, ಸರ್ವಜ್ಞ ಮತ್ತು ಹರಿಹರ, ಸೃಜನಶೀಲ ವೈಚಾರಿಕತೆ, ಭಿನ್ನ ಮತದ ಸೊಗಸು ಇತ್ಯಾದಿಗಳು ಇವರು ಬರೆದ ವಿಚಾರ ವಿಮರ್ಶಾ ಕೃತಿಗಳಾಗಿವೆ. ಬಯಲು ಸೀಮೆಯ ಲಾವಣಿಗಳು, ಬೀದಿ ಮಕ್ಕಳು ಬೆಳೆದು, ಬೇಕಾದ ಸಂಗಾತಿ, ಹಲವು ತೋಟದ ಹೂಗಳು, ಜಾನಪದದ ತುಂಬುಹೊಳೆ, ಸಾಲ ಸಂಪಿಗೆ ನೆರಳು, ಗರಿಗೆದರಿದ ನವಿಲು, ಮನದಾಳದ ಕನಸುಗಳು, ಗಿರಿಜನ ಕಾವ್ಯ, ಗಿರಿಜನ ಸಂಸ್ಕೃತಿ ಇತ್ಯಾದಿಗಳು ಡಾಕ್ಟರ್ ಕಾಳೇಗೌಡ ನಾಗವಾರರ ಜಾನಪದ ಕೃತಿಗಳಾಗಿವೆ. ಶಾಂತವೇರಿ ಗೋಪಾಲಗೌಡ ನೆನಪಿನ ಸಂಪುಟ, ಜೀವನ ಪ್ರೀತಿ, ಜಿ ಶಂಪಾ ಅವರ ಜಾನಪದ ಬರಹಗಳು, ರಾಮ ಮನೋಹರ ಲೋಹಿಯ ಅವರ ಬರಹಗಳ ಸಂಪುಟಗಳು, ಜೀವನ ಪ್ರೇಮ ಇತ್ಯಾದಿಗಳು ಇವರ ಸಂಪಾದನೆಯಲ್ಲಿ ಪ್ರಕಟವಾಗಿರುವ ಸಂಪಾದನಾ ಕೃತಿಗಳಾಗಿವೆ. ಡಾಕ್ಟರ್ ಕಾಳೇಗೌಡ ನಾಗವಾರರ ಸ್ವಂತ ಕವಿತೆಯ ಓದನ್ನು ಈಗ ಕೇಳೋಣ. ಈ ಕವನದ ಶೀರ್ಷಿಕೆ ಕವಿತ. ಗಂಧವತಿ ಪ್ರಿಯ ಕವಿತ, ನೀ ಕುಸುಮಿಸುವ ಹೊತ್ತಲ್ಲಿ ಹರಿದ ನೆರೆ ತುಳುಕಿ ತಂಪಾಯಿತು ಈಚೆ ದಡ. ಆಚೆ ಕಡೆ ಕೋಡಿಯಲಿ ಸಂಕೋಚಿ ನಾಚಿಕೆ ಹುಡುಗ ಪಾಪ ತಲ್ಲಣಗೊಂಡು ಆಕೆಗೆ ಈಗ ಮುಗಿ ಮುಗಿ ಬಿದ್ದು ಅಂಗಲಾಚಿದ ಕರೆದ. ಕದ್ದ ಕದಿಯದ ಎಲ್ಲ ಹಸಿ ಬಿಸಿ ಲೆಕ್ಕ ಹಳೆಪಾಠ ಒಪ್ಪಿಸಿದ. ಕಾದು ಕೆಂಪಗೆ ನಿಂತ ಬಂಟನ ಬಿಸಿಗೆ ಕರಗದುದುಂಟೆ ಕೊರಗಿದುದುಂಟೆ ಹೊಚ್ಚ ಹೊಸ ಕನಸಿನಾಕಾರ ಸಾಕಾರವಾಯಿತು. ಮತ್ತೆ ನೀ ಕುಸುಮಿಸಿದ ಹೊತ್ತಲ್ಲಿ ಸುತ್ತೇಳು ಬಣ್ಣದ ನವಿಲು ಎದ್ದು ಕುಣಿದವು. ಅಲ್ಲಿ ಹಾಡು ಹಕ್ಕಿಯ ಕೊರಳು ನಿರಾಳ ತಣಿಯಿತು. ಇಲ್ಲಿ ಹುಚ್ಚಾಗಿ ಹಬ್ಬಿದ ಬಳ್ಳಿ ಹೂ ತೊಟ್ಟು ಅಣಕಿಸಿತು. ಕೆಣಕಿದ ನೆಲೆಯ ಬೆನ್ನತ್ತಿ ಬಗೆದಳು ಚೆಲುವೆ. ಕಣಕಣದ ಜತನದ ಎಣಿಕೆ ಮಾಗಿ ಹೊದಿಕೆಯ ಜಾಣ ಬಿಲ್ಲಿನ ಬಾಣ ಹೊಂದಿಕೆಯಾಗಿ ಬಿಗಿ ಬಿಗಿದಪ್ಪಿ ಕಾಡಿದ. ಕೂಡಿ ದಣಿದನು ರಾಗದಗ್ಗದ ರಂಗುಗಳಿಗೆದುರಾಗಿ ನಿಂದರು ಜೋಡಿಗೆಲುವಾಗಿ.
ಹೀಗೆ ನಿನ್ನ ಸೆರಗಿನ ಕಣ್ಣಿನಂಚಿನ ಕಳ್ಳ ಬದುಕಿನ ಬಣ್ಣದೊಳಬೆಡಗು ಇಷ್ಟು ಸುವಿಶಾಲ ಉಂಟಲ್ಲೇ ಕವಿತಾ. ಸತತ ನಲವಿನ ಜನರ ನೋವಿನ ಗಂಟು ಕಗ್ಗಂಟೆಲ್ಲ ನಿರೂಪಿಸುವ ನಿಟ್ಟುಸಿರಿನಲೆಗಳ ಕನಸಿನೆಲೆಗಳ ಚಿಗುರ ಹೂವಿನ ಮಿಂಚಿನೊಡ ಹುಟ್ಟೆ ಬೆಚ್ಚನೆಯ ಪ್ರೀತಿಯ ಜೀವದೆಳೆಗೆಳತಿ ಬಾಬಾರೆ ಸಿಂಗಾರಿ ನೀ ಬೇಗ ಬಳಿಸಾರಿ. ಧರ್ಮಗಳು ಬೇರೆ ಬೇರೆಯಾಗಿದ್ದರೂ ಮನುಷ್ಯತ್ವ ದೊಡ್ಡದು ಎನ್ನುವ ಮಹತ್ವವನ್ನು ಅರಿತು ಜ್ಞಾನದ ಹುಡುಕಾಟದಲ್ಲಿ ಮನುಕುಲ ಮುಂದುವರಿಯಬೇಕು ಎಂದು ಆಶಿಸುವ ಡಾಕ್ಟರ್ ಕಾಳೇಗೌಡ ನಾಗವಾರರ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ಕುರಿತು ಮಡುಗಟ್ಟಿ ಅಕ್ಕರೆ ಜೀವ ಪ್ರೇಮದ ಅಚ್ಚರಿ ಸಂತನ ಧ್ಯಾನ ಇಂತಹ ಪ್ರೀತಿಯ ನಾವೇ ಗ್ರಂಥಗಳು ಪ್ರಕಟಗೊಂಡಿವೆ. ವಿವಿಧ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಕಾರ್ಯಯೋಜನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವ ಡಾಕ್ಟರ್ ಕಾಳೇಗೌಡ ನಾಗವಾರರು ಕರ್ನಾಟಕ ಸರ್ಕಾರದ ಯೋಜನೆಯಡಿಯಲ್ಲಿ ಡಾಕ್ಟರ್ ರಾಮ್ ಮನೋಹರ ಲೋಹಿಯ ಸಮಗ್ರ ಕೃತಿಗಳ ಪ್ರಕಟಣಾ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರಲ್ಲದೆ 1995-98 ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಇದೇ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ರಾಜ್ಯ ಗೆಜೆಟಿಯರ್ ಸಲಹಾ ಸಮಿತಿಯಲ್ಲಿಯೂ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ನಾಗವಾರರು 1985-91 ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಸದಸ್ಯರಾಗಿ ಮತ್ತು 1998-2001 ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದವರಾಗಿದ್ದಾರೆ. ಕರ್ನಾಟಕ ಬಂಡಾಯ ಸಾಹಿತ್ಯ ಸಂಘಟನೆಯ ಸ್ಥಾಪಕ ಸಂಚಾಲಕರಾಗಿದ್ದ ಇವರು 1971 ಮಾರ್ಚ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ನಡೆದ ಬಂಡಾಯ ಲೇಖಕರ ರಾಷ್ಟ್ರೀಯ ಸಮ್ಮೇಳನದ ಸಂಚಾಲಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಕಾಳೇಗೌಡ ನಾಗವಾರರ ಶೈಕ್ಷಣಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಹಾಗೂ ಸಂಶೋಧನಾ ಕ್ಷೇತ್ರಗಳಲ್ಲಿನ ಸೇವೆ ಹಾಗೂ ಸಾಧನೆಗಾಗಿ ಅವರಿಗೆ ಅನೇಕ ಸನ್ಮಾನ ಪ್ರಶಸ್ತಿ ಗೌರವ ಪುರಸ್ಕಾರಗಳು ಸಂದಿವೆ. ಇವರ ಬೇಕಾದ ಸಂಗಾತಿ ಕೃತಿಗೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪುರಸ್ಕಾರ ದೊರೆತಿದ್ದು 1979 ಇವರ ಬೆಟ್ಟ ಸಾಲು ಮಳೆ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಹಾಗೂ 2005 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳು ದೊರೆತಿವೆ. 2006 ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೂ ಡಾಕ್ಟರ್ ಕಾಳೇಗೌಡ ನಾಗವಾರರು ಭಾಜನರಾಗಿದ್ದಾರೆ. ಬಂಡಾಯ ಚಳುವಳಿಯ ಒಂದು ಅರ್ಥಪೂರ್ಣವಾದ ಅಂಶವೆಂದರೆ ಲೇಖಕ ತನ್ನ ಸುತ್ತಲಿನ ಪರಿಸರಕ್ಕೆ ಶೀಘ್ರವಾಗಿ ಸ್ಪಂದಿಸಬೇಕೆನ್ನುವ ತತ್ವ. ಈ ತತ್ವ ಕಾಳೇಗೌಡರ ಸಂವೇದನೆಯ ಕೇಂದ್ರ ಬಿಂದುವಾದದ್ದರಿಂದ ಅವರ ಕಥೆಗಳಲ್ಲಿ ನಮ್ಮ ಸಾಮಾಜಿಕ ಸಂದರ್ಭದಲ್ಲಿಯ ಎಲ್ಲಾ ರೀತಿಯ ಹಿಂಸೆ ಶೋಷಣೆ ಅಪಮಾನ ಇತ್ಯಾದಿಗಳ ಜಟಿಲವಾದ ಅನುಭವವು ಅತ್ಯಂತ ಪ್ರಭಾವಿಯಾಗಿ ಮೂರ್ತಿಮಂತವಾಗಿ ನಿಲ್ಲುತ್ತದೆ. ನಾಗವಾರರ ಕಥೆಗಾರಿಕೆ ಅದ್ಭುತವಾಗಿದೆ. ಪ್ರಜಾಸತ್ತೆ ಸಮಾನತೆ ಸಮಾಜವಾದದ ಹೊಸ ಶಕ್ತಿಗಳು ಹಳೆಯ ಪಾರಂಪರಿಕ ಜಗತ್ತನ್ನು ಉರುಳಿಸುತ್ತಿರುವಲ್ಲಿ ಉಂಟಾಗುವ ಅತ್ಯಂತ ಜಟಿಲವಾದ ಸಾಮಾಜಿಕ ಸ್ಥಿತ್ಯಂತರಗಳನ್ನು ಅನಾಯಾಸವಾಗಿ ಹಿಡಿದಿಡುವ ಶಕ್ತಿಯುಳ್ಳ ಈ ಲೇಖಕರ ಭವಿಷ್ಯ ನಿಜಕ್ಕೂ ಉಜ್ವಲವಾಗಿದೆ ಎಂಬುದಾಗಿ ಕನ್ನಡದ ಹಿರಿಯ ಸಾಹಿತಿಗಳಾದ ಶಾಂತಿನಾಥ ದೇಸಾಯಿಯವರು ಬಹು ಹಿಂದೆಯೇ ಹೇಳಿರುವುದು ಡಾಕ್ಟರ್ ನಾಗವಾರರ ಸಾಹಿತ್ಯ ಕೃಷಿಯ ಮೌಲ್ಯವನ್ನು ಎತ್ತಿ ತೋರಿಸಿದೆ. ಕನ್ನಡದಲ್ಲಿ ಕಾಳೇಗೌಡ ನಾಗವಾರ ಒಂದು ಪ್ರೀತಿಯ ಹೆಸರು. ಅಸಮಾನತೆ ಕಂಡು ಕುಪಿತಗೊಳ್ಳುವ ಸಮಾನತೆಗಾಗಿ ತುಡಿಯುವ ಈ ಜೀವ ಕಲೆಯಲ್ಲೂ ತನ್ನನ್ನು ಕಂಡುಕೊಳ್ಳಲು ಯತ್ನಿಸುತ್ತಿರುವುದು ನಿಜಕ್ಕೂ ವಿಶೇಷವಾಗಿದೆ ಎಂಬುದಾಗಿ ಸಾಹಿತಿ ದೇವನೂರು ಮಹಾದೇವರು ಹೇಳಿರುವುದು ಡಾಕ್ಟರ್ ಕಾಳೇಗೌಡ ನಾಗವಾರರ ಬಹುಮುಖ ವ್ಯಕ್ತಿತ್ವಕ್ಕೆ ಸಂದ ಪ್ರೀತಿಯ ಗೌರವವಾಗಿದೆ. ನವ್ಯೋತ್ತರ ಗದ್ಯ ಸಾಹಿತ್ಯಕ್ಕೆ ಹೊಸ ಜೀವಂತ ಚಾಲನೆ ನೀಡಬಲ್ಲ ಸಮರ್ಥ ಕಥೆಗಾರರಾಗಿ ಈ ನೆಲದ ಅಂತರಾಳದ ಅವ್ಯಕ್ತ ನಿಗೂಢಗಳನ್ನು ಕಲೆಯಲ್ಲಿ ಸಾಕ್ಷಾತ್ಕರಿಸುವ ಲೇಖಕರಾಗಿ ಒಡಮೂಡಿರುವ ಡಾಕ್ಟರ್ ಕಾಳೇಗೌಡ ನಾಗವಾರರ ಎಲ್ಲಾ ಬರವಣಿಗೆಗಳು ಸಮಾಜವಾದಿ ಆಶಯಗಳ ನೆಲೆಗಟ್ಟಿನ ಅಡಿಪಾಯದ ಮೇಲೆ ನಿಂತಿವೆ. ಮಾನವೀಯ ಸಂಬಂಧಗಳನ್ನು ಎಂತಹುದೇ ವಿಷಮ ಸ್ಥಿತಿಯಲ್ಲಿಯೂ ಪಡೆದುಕೊಳ್ಳುವುದು ಮತ್ತು ಉಳಿಸಿಕೊಳ್ಳುವುದು ಇಲ್ಲಿನ ಕಥಾ ಹಂದರಗಳ ಒಟ್ಟು ಚೌಕಟ್ಟಾಗಿದೆ ಎಂಬುದಾಗಿ ಸಾಹಿತಿ ವಿಮರ್ಶಕರಾದ ಜಿವಿ ಆನಂದಮೂರ್ತಿಗಳು ಡಾಕ್ಟರ್ ಕಾಳೇಗೌಡರ ಕಥೆಗಳ ಕುರಿತಾಗಿ ಹೇಳಿರುವುದು ಗಮನಾರ್ಹವಾಗಿದೆ. ನೇರ ನಿಷ್ಠುರ ನಡೆನುಡಿಯ ಸಮಾಜಮುಖಿ ಚಿಂತಕರಾದ ಸರಳ ಸಜ್ಜನರೆನಿಸಿರುವ ಡಾಕ್ಟರ್ ಕಾಳೇಗೌಡ ನಾಗವಾರರು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇನ್ನಷ್ಟು ಹೆಚ್ಚಿನ ಕೊಡುಗೆ ನೀಡಲಿ, ಅವರು ನೂರ್ ಕಾಲ ಬಾಳಲಿ ಎಂದು ನಾವು ಆಶಿಸುತ್ತೇವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಪ್ರಾಯೋಜಕತ್ವದಲ್ಲಿ ನಾಡು ನುಡಿ ಸಾಧಕರು ನಮ್ ರೇಡಿಯೋ ಕನ್ನಡದ ಮೊಟ್ಟಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್.